ಹನ್ಸಿಕ, ನಿನ್ ಖುಷಿನ ಹಾಳ್ ಮಾಡ್ಬೇಕು ಅಂತನೋ, ನಿನ್ಗೆ ಎಲ್ರೂ ಮುಂದೆ ಅವಮಾನ ಮಾಡ್ಬೇಕು ಅಂತನೋ ನಾನ್ ಅನ್ಕೊಳ್ಳಿಲ್ಲ. ನಿನ್ ಅಭ್ಯಾಸದ ಬಗ್ಗೆ, ಖರ್ಚಿನ ಬಗ್ಗೆ ಅರ್ಥ ಆದ್ಮೇಲೆ ನಾನ್ ಮಾತಾಡ್ಬೇಕಾಯ್ತು. ನಿನ್ನ ಸ್ವಲ್ಪ ಹದ್ನಲ್ಲಿಡೋಕೆ ಪ್ರಯತ್ನ ಮಾಡ್ಬೇಕಾಯ್ತು. ಏನು ಅಂದ್ಕೋಬೇಡ ಹನ್ಸಿಕ. ಹೀಗ್ ನನ್ನ ಹದ್ನಲ್ಲಿಡೋಕೆ ಪದ್ಧತಿ ಕಲ್ಸೋಕೆ ನೀನ್ ಯಾರು? ಈಗ ನನ್ನ ಕೂಲ್ ಮಾಡೋದಕ್ಕೆ, ಕನ್ವಿನ್ಸ್ ಮಾಡೋದಕ್ಕೆ ನೀನ್ ಟ್ರೈ ಮಾಡಿದ್ದು ಸಾಕು. ಈಗ ನೀ ಹೋಗಿ ನಿನ್ ಕೆಲ್ಸ ನೋಡ್ಕೊ. ಹನ್ಸಿಕಾ, ನೀನೇನ್ ಟೆನ್ಷನ್ ತಗೋಬೇಡ. ಭಾಗ್ಯ ಸುಮ್ಮನೆ ಇರಕ್ಕಾಗ್ದೆ ಹಾರಾಡ್ತಿದ್ದಾಳೆ. ಯಾವತ್ತಾದ್ರೂ ಬಿರುಗಾಳಿ ಬಂದಾಗ ಅಲ್ಲಿಂದಲೇ ಹಾರೋಗ್ತಾಳೆ. ಹೌದು ಹನ್ಸಿಕಾ, ಬೇಗ ಈ ಫ್ಯಾಮಿಲಿಯಿಂದ ಹೊರಟು ಹೋಗೋಳ ಬಗ್ಗೆ ನಾವು ಅಷ್ಟೆಲ್ಲ ಯೋಚನೆ ಮಾಡಬಾರ್ದು. ಫ್ಯೂಚರಲ್ಲಿ ನಮ್ಮ ಲೈಫಲ್ಲಿ ಹೇಗೂ ಭಾಗ್ಯ ಇರಲ್ಲ. ಮಿತ್ರಗೋಸ್ಕರ ಭಾಗ್ಯನ ನಾವು ಸ್ವಲ್ಪ ಸಹಿಸ್ಕೋಬೇಕು ಅಷ್ಟೇ. ಇಟ್ಸ್ ಓಕೆ, ಏನಿದೆ, ಸ್ವಲ್ಪ ಟೈಮ್ ಅಷ್ಟೇ. ಆಮೇಲೆ ಪರ್ಮನೆಂಟ್ ಆಗಿ ಅವಳನ್ನ ಮನೆಯಿಂದ ಕಳಿಸ್ಬಿಡೋಣ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇಟ್ಕೋ, ಓಕೆನಾ? ಯಾಕೆ ಹೀಗಿದ್ಯಾ? ಹನ್ಸಿಕ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಹೌದು, ಬೇಜಾರಾಯ್ತು. ಆದ್ರೆ ಹನ್ಸಿಕ ಮಾತ್ಗಲ್ಲ, ನೀವು ಹನ್ಸಿಕ ವಿಷಯದಲ್ಲಿರೋ ರೀತಿಗೆ. ಈಗ ನಾನೇನ್ ಮಾಡಿದೆ? ಅಂದ್ರೆ ಅಗತ್ಯ ಇರೋದಕ್ಕೆ ಅವಳು ಕೇಳಲ್ದು ಅಂತ ಅನ್ಕೊಂಡೆ. ಅದರಿಂದ ಹಾಳಾಗ್ತಾರ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರ ಅನ್ನೋ ವಿಷಯನ ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ಯೋಚನೆ ಮಾಡ್ಬೇಕು ರೀ. ಬೆಳೆಯೋ ವಯಸ್ಸಲ್ಲಿ ಬರೋ ಆಸೆಗಳು, ಆಗೋ ಸ್ನೇಹಗಳು ತುಂಬಾ ಬೇರೆ ತರ ಇರುತ್ತೆ. ನೀವು ಅಗತ್ಯಕ್ಕೆ ಮೀರಿ ಕೊಡೋ ದುಡ್ಡೇ ಹನ್ಸಿಕನ ಹಾಳ್ ಮಾಡೋ ಅವಕಾಶ ಆಗಿರುತ್ತೆ. ಅದು ಬೆಳೆಯೋ ಹೆಣ್ಮಕ್ಳಿಗೆ ಎಷ್ಟು ಅಗತ್ಯ ಇರುತ್ತೆ, ಏನಕ್ ಬೇಕಾಗತ್ತೆ ಅಂತ ತಿಳ್ಕೊಳ್ಳೋದು ಕಷ್ಟ ಅಲ್ವಾ ಭಾಗ್ಯ? ಅಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಅಷ್ಟು ಜನರನ್ನ ಡೀಲ್ ಮಾಡ್ತಿರಲ್ಲ, ಇದು ನಿಮಗ್ ದೊಡ್ಡ ವಿಷಯನಾ? ಯಾವ್ದಾದ್ರೂ ಒಂದ್ ಪ್ರಾಜೆಕ್ಟ್ ಬಂದ್ರೆ ಅದಕ್ಕೆ ಎಷ್ಟಾಗತ್ತೆ, ಎಷ್ಟ್ ಖರ್ಚು ಮಾಡ್ಬೇಕು, ಎಷ್ಟ್ ಲಾಭ ಬರುತ್ತೆ ಅಂತ ಎಲ್ಲಾ ಲೆಕ್ಕ ಮಾಡ್ತಿರಲ್ಲ. ಅದ್ರಲ್ಲಿ 1% ನಿಮ್ ಮನೇಲಿರೋರ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕಾಗತ್ತೆ. ಹನ್ಸಿಕ ಇಷ್ಟ್ ಬೇಕು ಅಂತ ಕೇಳ್ತಾಳೆ ಅಂದ್ರೆ ಅವಳಗ್ ಅಗತ್ಯ ಏನಿರುತ್ತೆ,
ಆ ಅಗತ್ಯಕ್ಕೆ ಎಷ್ಟು ಖರ್ಚಿರ್ಬೋದು, ಇಷ್ಟಕ್ಕೂ ಅಗತ್ಯ ನಿಜವಾದ ಅಗತ್ಯನಾ ಅಲ್ವಾ, ಇಂಥದ್ದೆಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತಲ್ಲ. ನೀನ್ ಹೇಳ್ತಿರೋದು ಸರಿನೇ ಭಾಗ್ಯ. ಬಿಸ್ನೆಸ್ ಕೆಲಸದಲ್ಲಿ ಮುಳುಗಿ ಫ್ಯಾಮಿಲಿಲಿ ಇಂಥ ಚಿಕ್ಕ ಚಿಕ್ಕ ವಿಷಯದ ಮೇಲೆ ಗಮನನೇ ಕೊಡ್ಲಿಲ್ಲ. ನೀನ್ ಹೇಳಿದ್ಯಲ್ಲ, ಇನ್ ಮುಂದೆ ಗಮನ ಕೊಡ್ತೀನಿ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ನೀನು ಯೋಚನೆ ಮಾಡೋ ರೀತಿ, ನೀನ್ ಮಾಡೋ ಕೆಲ್ಸಗಳು ದಿನ ದಿನಕ್ಕೂ ನನಗೆ ತುಂಬಾ ಇಷ್ಟ ಆಗ್ತಿದೆ ಭಾಗ್ಯ. ಯಾವ ವ್ಯಕ್ತಿಲೇ ಆದ್ರೂ ಕೆಲವು ವಿಷಯ ಇಷ್ಟ ಆಗುತ್ತೆ, ಕೆಲವು ವಿಷಯ ಇಷ್ಟ ಆಗಲ್ಲ. ಆದ್ರೆ ನಿನ್ನಲ್ಲಿ ಹಾಗಲ್ಲ, ನೀನೇನೇ ಮಾಡಿದ್ರು ಚೆನ್ನಾಗಿದೆ ಅನ್ಸುತ್ತೆ. ಒಂದೊಂದ್ಸಲ ಅದ್ಭುತವಾಗಿದೆ ಅಂತ ಅನ್ಸುತ್ತೆ. ಯಾಕೆ ಅಷ್ಟು ನಾಚ್ಕೋತಾ ಇದೀಯಾ? ಯಾವ ಹೆಂಡತಿಯಾದ್ರೂ ಆಸೆ ಪಡೋದು ಇದೇ ರೀ, ಗಂಡಂಗೆ ಇಷ್ಟ ಆಗ್ಬೇಕು, ಇಷ್ಟ ಆಗೋ ಕೆಲ್ಸನೇ ಮಾಡ್ಬೇಕು ಅಂತ. ನಾನ್ ಮಾಡೋದೆಲ್ಲ ನಿಮ್ಗೆ ಇಷ್ಟ ಅಂದ್ರೆ ನಾನ್ ತುಂಬಾ ಅದೃಷ್ಟವಂತೆ. ನಿನ್ನ ಅದೃಷ್ಟದ ವಿಷಯ ಪಕ್ಕಕ್ಕಿಡು, ನಿನಗೋಸ್ಕರ ಏನಾದ್ರೂ ಮಾಡೋಣ ಅನ್ನಿಸ್ತಿದೆ. ಆದ್ರೆ ನೀನ್ ಏನು ಕೇಳಲ್ಲ, ಏನಾದ್ರೂ ಕೇಳತ್ತಾನೆ? ಬಾವ ಶಾಪ್ ಓಪನಿಂಗ್ ಬಂದಾಗ ಅವ್ರ ಜೊತೆಲಿ ಒಂದ್ ಹುಡುಗಿ ಇರೋದನ್ನ ನಾನ್ ನೋಡಿದೀನಿ. ಬಾವಂಗೆ ತುಂಬಾ ಕ್ಲೋಸ್ ಆಗಿ ಆ ಹುಡುಗಿ ಇದ್ಲು, ಫೇಸ್ ಮಾತ್ರ ಕಾಣಿಸ್ಲಿಲ್ಲ. ಯಾವ ಹೆಂಡತಿ ಆದ್ರೂ ಏನ್ ಬಯಸ್ತಾಳೆ ಹೇಳಿ? ತನ್ ಗಂಡನ್ ಪ್ರೀತಿ ತನ್ಗೆ ಸಿಗ್ಬೇಕು ಅಂತ ಬೇಡ್ಕೋತಾಳೆ. ಅವಳ ಗಂಡ ಯಾವತ್ತಿಗೂ ಬೇರೆ ಹುಡುಗಿ ಹತ್ರ ಹೋಗ್ಬಾರ್ದು ಅಂತ ಅನ್ಕೋತಾಳೆ. ಇನ್ನೊಬ್ಳು ಹುಡುಗಿನ ಕನಿಷ್ಠ ಕಣ್ಣೆತ್ತಿ ಕೂಡ ನೋಡ್ಬಾರ್ದು ಅಂತ ಅನ್ಕೋತಾಳೆ. ನೀವ್ ಮಾಡ್ತೀರಿ ಅಂತಲ್ಲ, ಆದ್ರೆ ಒಬ್ಳು ಹೆಂಡತಿಯಾಗಿ ನನ್ಗಿರೋ ಮೊದಲನೇ ಆಸೆ ಅದೇ. ನಾನ್ ಬದುಕಿರೋಷ್ಟು ಕಾಲ ಆ ಆಸೆನ ತೀರ್ಸಿದ್ರೆ ಸಾಕು, ಇನ್ನೇನು ನಂಗ್ ಬೇಡ. ಲವ್ ಯು ಮಿತ್ರ. ಐ ಲವ್ ಯು ಟು ಮನೀಷಾ. ಆದ್ರೆ ನನ್ ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಜೀವನ ಪೂರ್ತಿ ನಾನ್ ಪ್ರೀತಿಸೋದಾಗ್ಲಿ, ಜೀವನ ಪೂರ್ತಿ ನನ್ ಜೊತೆಗಿರೋದಾಗ್ಲಿ ನಿನ್ ಜೊತೆನೆ. ಆ ಭಾಗ್ಯ ನಮ್ಮಿಬ್ಬರನ್ನ ದೂರ ಮಾಡೋ ಅಂತ ಆಯುಧ ಆಗ್ಬಾರ್ದು. ನಮ್ಮಿಬ್ಬರ ಮಧ್ಯೆ ಯಾರೂ ಬರೋದಿಲ್ಲ, ಬರೋದಕ್ಕೆ ಬಿಡಲ್ಲ. ಸರಿ ಭಾಗ್ಯ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಆ ಗೋಲ್ಡ್ ಶಾಪ್ ಓಪನಿಂಗ್ ಮಾಡುವಾಗ ಇದ್ದ ಹುಡುಗಿ ಬಗ್ಗೆ ಏನಾದ್ರೂ ಹೇಳ್ತಾರೆ ಅನ್ಕೊಂಡ್ರೆ ಏನು ಹೇಳ್ದೆ ಹೊರಟ್ಬಿಟ್ರಲ್ಲ. ನಾನ್ ಮನೆಗೆ ಬರ್ತಿದ್ದೀನಮ್ಮ ವಿತ್ ಅ ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನಮ್ಮ ಅದು? ಫ್ಯೂಚರ್ ಅಲ್ಲಿ ಮಿತ್ರನ ಭಾಗ್ಯನ ದೂರ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಲೀಗಲ್ ಪ್ರೂಫ್ ನಮ್ಮ ಹತ್ರ ಇರಬೇಕು ಅಂದಿದ್ಯಲ್ಲ ಮಾಮ್. ಅದು ಸಿಕ್ಕಾಯ್ತು. ಡಿವೋರ್ಸ್ ಪೇಪರ್ಸ್ ಮೇಲೆ ಮಿತ್ರ ಭಾಗ್ಯ ಸಿಗ್ನೇಚರ್ಸ್ ಮಾಡ್ಸಿದ್ದೀನಿ. ಓ ವಾವ್, ನಿಜನಾ ಬೇಬಿ? ಎಸ್ ಮಾಮ್. ಮಿತ್ರ ಅಂದ್ರೆ ನೀನ್ ಕೇಳಿದ ತಕ್ಷಣ ಪ್ರಶ್ನೆ ಮಾಡ್ದೆ ನಿನ್ಗೋಸ್ಕರ ಸೈನ್ ಮಾಡ್ತಾನೆ. ಆದ್ರೆ ಭಾಗ್ಯನ್ ಕೈಲಿ ಸೈನ್ ಹೇಗ್ ಮಾಡಿಸ್ಕೊಂಡೆ? ಥಿಂಕ್ ಮಾಡಿದ್ರೆ ದಾರಿನೂ ತಾನೇಗೆ ಸಿಗತ್ತೆ. ಓ ಬ್ರೀನಿಗ್ ವರ್ಕ್ ಕೊಟ್ಟೆ, ದಾರಿನೂ ಕಂಡ್ಕೊಂಡೆ. ಸರಿ ಮಾಮ್, ನಾನ್ ಮನೆಗ್ ಬಂದ್ ಡೀಟೇಲ್ ಆಗಿ ಮಾತಾಡ್ತೀನಿ. ಓಕೆ ಬೇಬಿ,
ನೀನ್ ಅಂದ್ಕೊಂಡಿದ್ದು ಸಾಧಿಸ್ತಲ್ಲ, ಈಗ ನಿನ ಖುಷಿ ಆಯ್ತಾ? ತುಂಬಾ ಅಂದ್ರೆ ತುಂಬಾ. ಇಲ್ದಿದ್ರೆ ಆ ಭಾಗ್ಯ ಇಲ್ಲೇ ಎಲ್ಲ ಅಂಟ್ಕೋತಾಳೋ ಅಂತ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅಲ್ಲಿ ಇರಿಟೇಷನ್ ಅಲ್ಲಿ ಬದುಕ್ಬೇಕಾಗ್ತಿತ್ತು. ಆದ್ರೆ ಇವಾಗ ಅವರಿಬ್ರನ್ನ ಹೇಗಾದ್ರೂ ಬೇರೆ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಗುಡ್. ಸರಿ ಕಣೆ, ನೀನ್ ಆದಷ್ಟು ಬೇಗ ಮನೆಗೆ ಬಾ. ಓಕೆ ಮಾಮ್, ಸಿ ಯು, ಬಾಯ್. ಏನ್ ಮಾಮ್ ಇದೇನು ಅಂತ ಗೊತ್ತಾ? ಡಿವೋರ್ಸ್ ಪೇಪರ್ಸ್. ಭಾಗ್ಯ ನಿನ್ಗೆ ಒಂದು ರಕ್ಷಣಾ ಕವಚ ಥರ, ನಿನಗ್ ಬರೋ ಗಂಡಾಂತರಗಳಿಗೆ ಅವಳೊಂದು ಅಡ್ಡಗೋಡೆ ಅನ್ನೋದನ್ನ ಮರಿಬೇಡ. ಭಾಗ್ಯನಿಂದ ನೀನ್ ದೂರ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅದು 10 ತಿಂಗಳು ಕಳೆದ ನಂತರ ಮಾತ್ರ. ಇಷ್ಟು ಬೇಗ ಈ ಡಿವೋರ್ಸ್ ಪೇಪರ್ಸ್ ಮೇಲೆ ನೀನ್ ಸೈನ್ ಮಾಡುವಂತ ಪರಿಸ್ಥಿತಿ ಯಾಕೆ ಬಂತು? ಮಿತ್ರ, ನಾನ್ ಕೇಳ್ತಿರೋದು ನಿನ್ನೆ 10 ತಿಂಗಳ ನಂತರ ನಡಿಬೇಕಾಗಿರೋ ವಿಷಯ ಇವಾಗ ಯಾಕೆ ನಡೀತಾ ಇದೆ? ಅದು ಮಾಮ್, 10 ತಿಂಗಳಾದ್ಮೇಲೆ ನಾನು ಭಾಗ್ಯ ಬೇರೆ ಆಗ್ತೀವಿ ಅಂತ ಮನೀಷಾಗೆ ಶ್ಯೂರಿಟಿ ಕೊಡೋಕೆ ನಾನು ಸೈನ್ ಮಾಡಬೇಕಾಯ್ತು. ನೋಡು ಮನೀಷಾ, ಭರವಸೆ ಅನ್ನೋದು ನಿನ್ನ ಮಿತ್ರನ ನಡುವೆ ಇರುವಂತಹ ಪ್ರೀತಿನಲ್ಲಿ ಇರಬೇಕು, ಈ ಪೇಪರ್ಸ್ ಮೇಲಲ್ಲ.
ಅಷ್ಟಕ್ಕೂ ಅವರಿಬ್ರು ಬೇರೆ ಆಗ್ತಾರೋ ಇಲ್ವೋ ಅನ್ನೋ ಅನುಮಾನ ನಿನಗ್ಯಾಕೆ ಬಂತು ಮನೀಷಾ? ಯಾಕೋ ಹಾಗೆ ಅನಿಸ್ತು ಆಂಟಿ. ಈ ಪೇಪರ್ಸ್ ಅಲ್ಲಿ ಭಾಗ್ಯನ್ ಸಿಗ್ನೇಚರ್ ಕೂಡ ಇದೆ. ಅದ್ ಹೇಗ್ ಬಂತು? ಬಂತು ಬಂತು. ಭಾಗ್ಯಂಗೆ ವಿಷ ಹೇಳ್ದೆ, ಏನೋ ಸುಳ್ಳು ಹೇಳಿ ಅವಳ ಸೈನ್ನ ಮಾಡಿಸ್ಕೊಟ್ಟೆ ಆಂಟಿ. ಅಲ್ಲ, ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿನ್ಗಾದ್ರೂ ಅರ್ಥ ಆಗ್ತಾ ಇದೆಯಾ ಮನೀಷಾ? ಇಷ್ಟು ಚೀಪಕ್ ಹೇಗ್ ನಡ್ಕೋತಾ ಇದೆಯಾ ಅಂತ. ಆಂಟಿ, ಅದು ಏನಂದ್ರೆ? ನೋಡು ಮನೀಷಾ, ನೀನ್ ನನಗೇನು ಹೇಳ್ಬೇಡ. ನೀನ್ ಸಮಜಾಯಿಷಿ ಕೊಟ್ಟಿದ್ ಮಾತ್ರಕ್ಕೆ ನಾನ್ ಸಹಿಸ್ಕೋತೀನಿ ಅಂತ ಅನ್ಕೋಬೇಡ. ನೀನು ಮಿತ್ರ ಪ್ರೀತಿಸಿದೀರಾ ಅನ್ನೋ ಕಾರಣಕ್ಕೆ ಭವಿಷ್ಯದಲ್ಲಿ ಈ ಮನೆ ಸೊಸೆ ನೀನೇ. ಆದ್ರೆ ಸದ್ಯಕ್ಕೆ ಮಿತ್ರ ಭಾಗ್ಯನ ಕತ್ತಿಗೆ ತಾಳಿ ಕಟ್ಟಿರೋ ಕಾರಣಕ್ಕೆ ಭಾಗ್ಯ ಈ ಮನೆ ಸೊಸೆ. ಮಿತ್ರನ್ ಜಾತಕದಲ್ಲಿ ಗಂಡಾಂತರಗಳು ಕೊನೆ ಆಗೋವರೆಗೂ ಈ ಮನೆಯಲ್ಲಿ ಸೊಸೆ ಸ್ಥಾನ ಭಾಗ್ಯನ್. ಭಾಗ್ಯ ಮಿತ್ರನ್ ಜಾತಕದಲ್ಲಿ ದೋಷಗಳು ಹೋಗೋವರೆಗೂ ಈ ವಿಷಯ ಯಾವುದೇ ಕಾರಣಕ್ಕೂ ಭಾಗ್ಯನ ಗೊತ್ತಾಗಬಾರ್ದು. ಆ ವಿಷಯ ನಿನಗೂ ಕೂಡ ಗೊತ್ತು. ಗೊತ್ತಿತ್ತು ಇಂಥ ಕೆಲಸಗಳನ್ನ ಹೇಗ್ ಮಾಡ್ದೆ ಅಂತ. ಐ'ಮ್ ಸಾರಿ ಆಂಟಿ, ಟೈಮ್ ಆದ್ಮೇಲೆ ಭಾಗ್ಯ ಗಲಾಟೆ ಮಾಡಿದ್ರೆ ಮಿತ್ರನ ಬಿಟ್ಟು ಹೋಗಲ್ಲ ಅಂದ್ರೆ ಆ ಟೈಮಲ್ಲಿ ಈ ಪೇಪರ್ಸ್ ಕೆಲ್ಸಕ್ಕೆ ಬರುತ್ತೆ ಅಂತ ದೂರಾಲೋಚನೆ ಮಾಡಿ ನಾನು ಸೈನ್ ಮಾಡಿಸ್ಕೊಂಡೆ. ಇದು ದೂರಾಲೋಚನೆ ಅಲ್ಲ ಮನೀಷಾ, ದುರಾಲೋಚನೆ. ಹಾಗಲ್ಲ ಆಂಟಿ, ಏನೋ ನನ್ನ ಸೇಫ್ಟಿಗೆ ಇರಲಿ ಅಂತ ಅನ್ಕೊಂಡೆ. ಏನ್ ಮಿತ್ರ, ನೀನೇನು ಮಾತಾಡ್ತಿಲ್ಲ? ಏನ್ ಮಾತಾಡ್ಬೇಕು ಮನೀಷಾ? ನಿನಗೆ ನಂಬಿಕೆ ಬರ್ಬೇಕು ಅಂತ ತಾನೇ ನಾನು ಸೈನ್ ಮಾಡಿದ್ದು. ಆದ್ರೆ ಭಾಗ್ಯಂಗೆ ಮೋಸ ಮಾಡಿ ಸೈನ್ ಮಾಡಿಸ್ಕೊಂಡೆ ಅಂದ್ರೆ ಅದನ್ನ ನಾನ್ ಕೂಡ ಒಪ್ಕೊಳ್ಳಲ್ಲ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ಮತ್ತೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ ಮನೀಷಾ. ಮಿತ್ರನ್ ಜಾತಕದಲ್ಲಿರೋ ಗಂಡಾಂತರಗಳ ಬಗ್ಗೆ ಭಾಗ್ಯಂಗ್ ಗೊತ್ತಾದ್ರೆ, ಮಿತ್ರನ್ ಬಗ್ಗೆ ಅವಳಿಗಿರುವಂತಹ ಪ್ರೀತಿ ಅಭಿಮಾನ ಕಡಿಮೆ ಆದ್ರೆ ಭಾಗ್ಯನ್ ಜಾತಕದ ಪ್ರಭಾವ ಕಡಿಮೆ ಆಗೋಗತ್ತೆ. ಆಗ ಮಿತ್ರನ್ಗೆ ತುಂಬಾ ತೊಂದರೆ ಆಗತ್ತೆ. ಅದನ್ನ ಗಮನದಲ್ಲಿಟ್ಕೊಂಡು ನೀನ್ ಮಾಡೋ ಕೆಲ್ಸಗಳನ್ನ ಮಾಡು. ಇನ್ನೊಂದ್ಸಲ ನೀನ್ ಇಂಥ ಕೆಲ್ಸಗಳನ್ನ ಮಾಡಿದ್ಯಾ ಅಂತ ಗೊತ್ತಾದ್ರೆ ನಾನ್ ಸಹಿಸ್ಕೊಳ್ಳಲ್ಲ, ಸುಮ್ಮನೇನೂ ಇರಲ್ಲ. ಡೂ ಯು ಅಂಡರ್ಸ್ಟ್ಯಾಂಡ್ ಮನೀಷಾ? ಸಾರಿ ಮಾಮ್. ಮನೀಷಾ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಇಂಥದ್ದೆಲ್ಲ ಮತ್ತೆ ರಿಪೀಟ್ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಸರಿ ಮಾಮ್, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ನಾನ್ ಕೂಡ ಹೊರಡ್ತೀನಿ ಆಂಟಿ.
ಡಿವೋರ್ಸ್ ಅಗ್ರಿಮೆಂಟ್ ಅಂತ ಇದೆಯಲ್ಲ. ನಮ್ಮನೇಲಿ ಡಿವೋರ್ಸ್ ತಗೊಳ್ಳೋರು ಯಾರಿದ್ದಾರೆ?